ಇವಾಗ ನಾನು ಮೆಂತ್ಯ ಕೂದಲಿಗೆ ಹಚ್ತಾ ಇದ್ದೀನಿ. ಸೊ ಅದನ್ನ ಫಸ್ಟ್ ಗ್ರೈಂಡ್ ಮಾಡ್ತೀನಿ. ಇದ್ರ ಜೊತೆ ನಾವು ಏನು ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ನಾನು ಅಲೋವೆರಾ ಆ್ಯಡ್ ಮಾಡ್ಕೊಳ್ತೀನಿ ಮತ್ತು ಆಯಿಲ್ ಅದು ತೋರಿಸ್ತೀನಿ ಏನೆಲ್ಲ ಆ್ಯಡ್ ಮಾಡ್ಕೊಳ್ತೀನಿ ಅಂತ. ಫಸ್ಟ್ ನಾನು ಗ್ರೈಂಡ್ ಮಾಡ್ತೀನಿ ಇದನ್ನು. ಇವಾಗ ಅಲೋವೆರಾ ಹಾಕ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ಮೆಂತ್ಯನ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ. ಇವಾಗ ಇದು ಸೋಸ್ಕೊಳ್ತೀನಿ, ಇಲ್ಲಾದರೆ ಕೂದಲಲ್ಲೆಲ್ಲ ಇಟ್ಕೊಳ್ಳುತ್ತೆ, ಅವಾಗ ವೈಟ್ ವೈಟ್ ಆಗುತ್ತೆ, ಅದು ತೆಗಿಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಈ ಥರ ಸೋಸ್ಕೊಂಡ್ರೆ ಮತ್ತೆ ಅಪ್ಲೈ ಮಾಡಿದರೆ ಯಾವುದೇ ಥರ ಕೂದಲಲ್ಲಿ ಇಟ್ಕೊಳ್ಳಲ್ಲ. ಆಗಿದೆ. ಈಗ ಇದಕ್ಕೆ ಆಯಿಲು ಹಾಕ್ಬೋದು, ಇಲ್ಲಾದರೆ ವಿಟಮಿನ್ ಕ್ಯಾಪ್ಸುಲನ್ನು ಹಾಕ್ಬೋದು, ಯಾವ ಥರನೂ ಹಾಕ್ಬೋದು. ಮೊಸರು ಕರ್ಡ್ ಹಾಕೋದಾದರೆ ಕರ್ಡನ್ನು ಹಾಕ್ಕೊಂಡು ಹಚ್ಬೋದು. ವಿಟಮಿನ್ ಕ್ಯಾಪ್ಸುಲ್ ಹಾಕ್ತೀನಿ ಅದಕ್ಕೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೂದಲಿಗೆ ಅಪ್ಲೈ ಮಾಡಬೇಕು. ಇವಾಗ ರೆಡಿಯಾಗಿದೆ ಮೆಂತ್ಯೆ. ಇದನ್ನು ನಾನು ಯಾವ ಥರ ಅಪ್ಲೈ ಮಾಡಬೇಕಂತ ತೋರಿಸ್ತೀನಿ. ಇದಕ್ಕೆ ನಾನು ಮೆಂತ್ಯೆ, ಅಲೋವೆರಾ ಮತ್ತು ವಿಟಮಿನ್ ಕ್ಯಾಪ್ಸುಲ್ ಹಾಕಿ ಅಪ್ಲೈ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಆಯಿಲ್ ಆದರೆ ಆಯಿಲ್ ಹಚ್ಬೋದು, ಇಲ್ಲಾದರೆ ಮೊಸರಾದರೆ ಮೊಸರು ಹಚ್ಬೋದು. ಆ್ಯಕ್ಚುಲಿ ಮೆಂತ್ಯೆ ಇದು ನಮ್ಮ ಕೂದಲಿಗೆ ಪ್ರೋಟೀನ್ ಥರ ಇದಾಗುತ್ತೆ. ಇದರಿಂದ ನಮ್ಮ ಕೂದಲು ಶೈನಿಂಗ್ ಆಗುತ್ತೆ, ಡ್ರೈನೆಸ್ ಮತ್ತು ಡ್ಯಾಂಡ್ರಫ್ಗೆ ಕಂಟ್ರೋಲ್ ಆಗುತ್ತೆ. ತಿನ್ನಿಂಗ್ ಕೂದಲಿದ್ರೆ ಅದು ದಪ್ಪ ಆಗಲಿಕ್ಕೂ ಹೆಲ್ಪ್ ಆಗುತ್ತೆ, ಮತ್ತು ಕೂದಲು ಉದುರುವ ಪ್ರಾಬ್ಲಮ್ ಇದ್ದರೆ ಅವರಿಗೂ ಯೂಸ್ ಆಗುತ್ತೆ. ನೀವು ಇದನ್ನು ಜಸ್ಟ್ ಕೂದಲಿಗೆ ಅಪ್ಲೈ ಮಾಡಿದ ಕೂಡಲೇ ಈ ಥರ ಪ್ರಾಬ್ಲಮ್ ಎಲ್ಲ ಕಂಟ್ರೋಲ್ ಆಗುತ್ತೆ ಅಂತ ಹೇಳಿಕ್ಕಾಗಲ್ಲ. ನಾವು ತಿನ್ನಬೇಕು, ತಿಂದಾಗ ಅದರಲ್ಲೂ ನಮ್ಮ ಕೂದಲಿಗೆ ಪ್ರೋಟೀನ್ ಎಲ್ಲ ಸಿಗುತ್ತೆ. ಸೊ ಮಾರ್ನಿಂಗ್ ನೀವು, ನೈಟ್ ನೀವು ಮಲಗೋ ಮೊದಲು ಸ್ವಲ್ಪ ಮೆಂತ್ಯಕಾಳು ಮತ್ತು ಕಪ್ಪು ದ್ರಾಕ್ಷಿ ನೀರಲ್ಲೇ ನೆನೆ ಹಾಕಿ ನೆಕ್ಸ್ಟ್ ಡೇ ತಿನ್ನಬೇಕು. ಅವಾಗ ಅದನ್ನು ನಮ್ಮ ಪ್ರೋಟೀನ್ ಥರ ಸಿಕ್ಕಿ ಕೂದಲು ಬೆಳವಣಿಗೆಗೆ ಈ ಥರ ಡ್ಯಾಂಡ್ರಪ್ಪು, ಡ್ರೈನೆಸ್ ಮತ್ತು ಯಾವುದೇ ಥರ ಕೂದಲು ಉದುರೋ ಪ್ರಾಬ್ಲಮ್ ಇದ್ದರೆ ಅದನ್ನು ಕಂಟ್ರೋಲ್ ಮಾಡುತ್ತೆ. ಸೊ ನಾವು ಜಸ್ಟ್ ಅಪ್ಲೈ ಮಾಡಿದರೆ ಸಾಕಾಗಲ್ಲ, ಈ ಥರ ನಾವು ತಿನ್ನಬೇಕು. ಸೊ ಈ ಥರ ಚೆನ್ನಾಗಿ ಅಪ್ಲೈ ಮಾಡಬೇಕು, ಆವಾಗ ಚೆನ್ನಾಗಿರುತ್ತೆ. ಈಗ ನೀವು ಗ್ರೈಂಡ್ ಮಾಡಿ ಜಸ್ಟ್ ಅಪ್ಲೈ ಮಾಡಿದರೆ ಅದೆಲ್ಲ ಕೂದಲೆಲ್ಲ ಬೀಳುತ್ತೆ, ಇಡೀ ಮನೆಯಲ್ಲೆಲ್ಲ ಆಗುತ್ತೆ. ಇದಾದರೆ ಕೂದಲಲ್ಲೇ ಚೆನ್ನಾಗಿ ಇಟ್ಕೊಳ್ಳುತ್ತೆ, ಯಾಕೆಂದರೆ ಇದು ತುಂಬ ಸಾಫ್ಟಾಗಿ ಬರುತ್ತೆ ಅದನ್ನ ಸೋಸ್ಕೊಂಡ್ರೆ. ಈಗ ನೋಡಿ ಚೆನ್ನಾಗಿದೆ, ಯಾವುದೇ ಥರ ಬೀಳ್ತಾ ಇಲ್ಲ. ಇಡೀ ಕೂದಲಿಗೆ ಹಚ್ಚಬೇಕು. ಮತ್ತು ನಾನು ಯಾವುದೇ ಥರ ಇದನ್ನ ಹಚ್ಚಿ ಒಂದು ಮುಕ್ಕಾಲು ಗಂಟೆ ಇಟ್ಟರೆ ಆಯಿತು, ಅಂದರೆ ತುಂಬ ಡ್ರೈ ಅನ್ನೂ ಆಗಬಾರ್ದು. ಸ್ವಲ್ಪ ಗೊತ್ತಾಗುತ್ತೆ ನಮಗೆ, ಆವಾಗಲೇ ವಾಶ್ ಮಾಡಿದ್ರಾಯಿತು. ಮತ್ತು ನಾನು ಯಾವುದೇ ಥರ ಇದನ್ನು ಹಚ್ಚಿದ ಮೇಲೆ ಶ್ಯಾಂಪ್ ಯೂಸ್ ಮಾಡಲ್ಲ. ನಾನು ನೆಕ್ಸ್ಟ್ ವಾಶ್ ಮಾಡುವಾಗ ಶ್ಯಾಂಪ್ ಯೂಸ್ ಮಾಡೋದು. ಇದು ಜಸ್ಟ್ ಈ ಥರನೇ ವಾಶ್ ಮಾಡಿ ಬಿಡ್ತೀನಿ. ಏನಾದರೂ ನೆಕ್ಸ್ಟ್ ಡೇ ಫಂಕ್ಷನ್ ಏನಾದರೂ ಇದೆ ಅಂದರೆ ಮಾತ್ರ ನಾನು ಶ್ಯಾಂಪ್ ಹಚ್ಚುತ್ತೀನಿ. ಇಲ್ಲದ್ರೆ ಯಾವುದೇ ಥರ ನಾನು ಕೂದಲಿಗೆ ಮಾಸ್ಕ್ ಹಚ್ಚಿದ್ರೆ ನಾನು ಅದನ್ನು ಅವತ್ತು ಶ್ಯಾಂಪ್ ಹಚ್ಚಲ್ಲ. ಈ ಥರ ಫುಲ್ ಹಚ್ಚಬೇಕು ಕೂದಲಿಗೆ, ಎಲ್ಲ ಕಡೆ ಹಚ್ಚಬೇಕು. ನಿಮ್ಮ ಕೂದಲು ಯಾವ ಥರ ಕ್ವಾಂಟಿಟಿ ಇದೆ ಅದರ ಮೇಲೆ ನೀವು ನೆನೆಸಾಕಬೇಕು. ಅಂದರೆ ನೆಕ್ಸ್ಟ್ ನೀವು ನೈಟೇ ನೆನೆಸಾಕ್ಕೊಂಡು ನೆಕ್ಸ್ಟ್ ಡೇ ಗ್ರೈಂಡ್ ಮಾಡಿದ್ರೆ ಬೆಸ್ಟ್. ಇಲ್ಲಾದರೆ ಅದು ಅಷ್ಟು ಗ್ರೈಂಡ್ ಆಗಲ್ಲ ಚೆನ್ನಾಗಿ, ಯಾಕೆಂದರೆ ಅದು ಗಟ್ಟಿ ಇರುತ್ತೆ. ಇಲ್ಲಾದರೆ ಬಿಸಿನೀರಲ್ಲಿ ಹಾಕಿ ನೆನೆಸಾಕ್ಕೊಳ್ಬೋದು. ಸೊ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ನಾನು ಅಂದ್ಕೊಂಡಿದ್ದೀನಿ ಎಲ್ರಿಗೂ ಇದು ಹೆಲ್ಪ್ ಆಗುತ್ತೆ ಅಂತ. ಸೊ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್. ನೋಡಿ ಈ ಥರ ಚೆನ್ನಾಗಿ ಹಚ್ಚಿದ್ದೀನಿ ಫುಲ್. ಇನ್ನೂ ಒಂದು 45 ಮಿನಿಟ್ ಇಟ್ಟು ಆಮೇಲೆ ಸ್ನಾನ ಮಾಡಿದರೆ ಆಯಿತು.